pokoknya. ಹಾಗಾಗಿ ನಾವಲ್ಲೆಲ್ಲ ಹುಡುಗಿಯರೆಲ್ಲ ಕೆಲಸದಲ್ಲಿ ಬರ್ತಾರೆ, ಧೈರ್ಯ ಮಾಡಿ ಬರ್ತಾ ಇದ್ರು, ಏನ್ ಸಮಸ್ಯೆ ಇರಲಿಲ್ಲ. ಕೆಲವು ದಿನಗಳ ಹಿಂದೆ ಏನಾಯ್ತು ಅಂದ್ರೆ ಒಬ್ಬ ಹುಡುಗನಿಂದಾಗಿ ಒಂಚೂರು ಹುಡುಗಿಯರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಆ ಹುಡುಗಿಯರು ಮತ್ತು ಅವ್ರ ಮನೆ ಅಣ್ಣ ತಮ್ಮಂದಿರಿಗೆಲ್ಲ ವಿಷಯವನ್ನ ತಿಳಿಸಿದ್ರು. ಅವ್ರ ಅಣ್ಣ ತಮ್ಮಂದ್ರು ಕೋಮು ಸೌಹಾರ್ದ ವೇದಿಕೆಯವರು ಏನ್ ಮಾಡಿ ಹಚ್ಚಲಿಕ್ಕೆ ಶುರು ಮಾಡಿದ್ರು. ಅದನ್ನ ಬೇರೆ ಬೇರೆ ಕಡೆಯಲ್ಲಿ ಅದ ಎಲ್ಲ ಮತದವರು ಇದ್ದಾರೆ. ಇದಕ್ಕೆ ಉದ್ದೇಶ ಏನು ಅಂತಂದ್ರೆ ನಮ್ಗೆ ಇಲ್ಲಿ ನಮ್ದು ಕೆಳನೇಜರು, ಅದೊಂದು ನಮ್ಮ ಗ್ರಾಮ ಪಂಚಾಯತ್ ಏರಿಯಾ. ಅಲ್ಲಿ ಏನಾಯ್ತು ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಒಂದು ಅಹಿತಕರ ಘಟನೆ ನಡೀತು. ಅಲ್ಲಿ ಹುಡುಗಿಯರು 6:30 to 8:30, ಯಾಕಂದ್ರೆ ಮಧ್ಯಮ ವರ್ಗದವರೇ ವಸ್ತು ಅಂತ ನಮ್ದು, ನಮ್ಗೆ ಇರುವಂತಹ ಗಡುಗಳೇ ಹೊಳೆ ಸಮುದ್ರ ಅಷ್ಟೇ. ಹಾಗಾಗಿ ಅಲ್ಲಿ ಯಾವುದೇ ಕಂಪನಿಗಳು ಫ್ಯಾಕ್ಟ್ರಿಗಳು ಯಾವುದೂ ಇಲ್ಲ. ಹಾಗಾಗಿ ಹೊರಗಡೆಗೆ ಉಡುಪಿಗೆ, ಮಂಗಳೂರು, ಕಟ್ಪಾಡಿ ಹೀಗೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಡೈಲಿ. ಹಾಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ದಿವಸಗಳ ಹಿಂದೆ ಒಂದು ಅಹಿತಕರ ಘಟನೆ ನಡೀತು. ಇಷ್ಟು ಸಮಯದಲ್ಲಿ ಆ ಹುಡುಗಿಯರು ಧೈರ್ಯದಿಂದ ಹೋಗ್ತಾ ಇದ್ರು. ಈಗ ಹುಡುಗಿಯರಿಗೆ ಧೈರ್ಯದಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆ ಒಂದು ಉದ್ಭವವಾಗಿದೆ. ಅದು ಉದ್ಭವವಾದ್ದು ಒಬ್ಬ ಕಿಡಿಗೇಡಿಯಿಂದ. ಆದರೆ ಆ ಸಂದರ್ಭದಲ್ಲಿ ನಾವು ಆ ಹೆಣ್ಣು ಮಕ್ಕಳ ಮನೆಯವರೇ ಹುಡುಗರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಾವಂದಿರು, ಹೀಗೆ ಅವರೆಲ್ಲ ಸೇರಿಕೊಂಡು ಹಿಡಿದು ಅವನನ್ನು ಪೊಲೀಸ್ ಠಾಣೆಗೆ ಕೊಟ್ಟರು. ಖಂಡಿತವಾಗಿಯೂ ಠಾಣೆಯವರು ಅದರ ಬಗ್ಗೆ ಸರಿಯಾಗಿ ನಿರ್ಣಯವನ್ನು ಕೈಗೊಂಡು ಅವನನ್ನು ಅರೆಸ್ಟ್ ಮಾಡಿದರು. ತದನಂತರದ ಬೆಳವಣಿಗೆಯಲ್ಲಿ ಏನಾಯಿತು ಅಂದರೆ, ಕೋಮು ಸೌಹಾರ್ದ ವೇದಿಕೆಯವರು ನಮ್ಮದೇ ಊರಿನ ಕೆಲವರು ಹುಡುಗರ ಮೇಲೆ ಈ ಬೇರೆ ಬೇರೆ ಹೆಸರುಗಳನ್ನು ಸೇರಿಸಿ ಎಲ್ಲ ಬೇರೆ ಬೇರೆ ರೀತಿಯಲ್ಲೆಲ್ಲ ಇನ್ನೊಂದು ಕೋಮು ವಿವಾದಕ್ಕೆ ತಿರುಗ್ತದೆ. ಖಂಡಿತವಾಗಿಯೂ ನಮ್ಮ ಊರಿನಲ್ಲಿ ಅವತ್ತು ಅವರು ಮಾಡಿದಂಥ ಏನು ಕೋಮು ಸೌಹಾರ್ದ ವೇದಿಕೆಯವರು ಮಾಡಿದಂಥ ಹೀಗೆ ಮೆರವಣಿಗೆ ಬಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ, ಆ ಸಂದರ್ಭದಲ್ಲಿ ನಮ್ಮ ಊರಿನ ಯಾವುದೇ ಮತದವರು ಬೇರೆ ಯಾರೂ ಕೂಡ ಭಾಗವಹಿಸಲಿಲ್ಲ. ಅದಕ್ಕೋಸ್ಕರ ನಮ್ಮ ವಿನಂತಿ ಇಷ್ಟೇ ಏನಂತೇಳಿದರೆ, ನಾವು ಈಗಾಗಲೇ ಎಸ್ ಪಿ ಅವರಿಗೆ ಕೊಟ್ಟಿದ್ದೇವೆ ಮನವಿಯನ್ನು. ನಮ್ಮ ವಿನಂತಿ ಇಷ್ಟೇ ಏನಂತಂದರೆ, ಮುಂದಿನ ದಿನಗಳಲ್ಲಿ ಈ ವಿಚಾರವನ್ನು ಕೋಮು ಸೌಹಾರ್ದಕ್ಕೆ, ಕೋಮು ವಿವಾದಕ್ಕೆ ಎಲ್ಲಿಯೂ ಕೂಡ ಸೇರಿಸಬಾರ್ದು, ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನು ಹಚ್ಚಬಾರ್ದು ಅಂತೇಳಿ ನಮ್ಮ ಒಂದು ವಿನಂತಿ. ಯಾಕಂತೇಳಿದರೆ ಈ ವಿಷಯವನ್ನು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ತಿರುಗುವಿಕೆ ಆಗಿದೆ, ಅಂದರೆ ಸುಮಾರು ಬಣ್ಣ ಹಚ್ಚಿ ಅದನ್ನು ಬೇರೆ ಬೇರೆ ವಿಷಯಕ್ಕೆ ಕೊಂಡೋಗಿದ್ದಾರೆ. ದಯವಿಟ್ಟು ಅದರ ಬಗ್ಗೆ ನಾವೀಗ ಮನವಿಯನ್ನು ಸಲ್ಲಿಸಿದ್ದೇವೆ ಅಷ್ಟೇ. ಕಿಡಿಗೇಡಿಯಿಂದ ಆ ಹುಡುಗಿಯರಿಗೆ ಸ್ವಲ್ಪ ತೊಂದರೆ ಮಾಡಿದ್ದಾನೆ, ರಾತ್ರಿ ಹೊತ್ತು ಬರುವಾಗ ಉಪದ್ರ ಮಾಡಿದ್ದಾನೆ, ಆ ಉದ್ದೇಶದಿಂದ ಅವನನ್ನು ಹಿಡಿದು ಕೊಟ್ಟಿದ್ದಾರೆ. ಹಿಂದೆ ಸಮಸ್ಯೆ ಆಗಿತ್ತು ಏನದು? ಹಾ, ಅವನಿಂದ ಸ್ವಲ್ಪ ಸಮಸ್ಯೆ ಆಗಿದೆ, ಆ ಹುಡುಗಿಯರಿಗೆ ಕೆಲಸಕ್ಕೆ ಬರುವ ಹುಡುಗಿಯರಿಗೆ ಸಮಸ್ಯೆ ಆಗಿದೆ. ಉದ್ದೇಶ, ನಾವು ಸ್ತ್ರೀ ಮಹಿಳೆಯರು ನಿರಾತಂಕವಾಗಿ ಹೊತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ ಯಾವುದೇ ಒಂದು ಭಯ ಇಲ್ಲದೆ ದಾರಿಯಲ್ಲಿ ಹೋಗಿ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸಿ ಮನೆಗೆ ಬರುವಂತ ಒಂದು ಸಂದರ್ಭ, ಅದು ಸಮಯ ಬೇಕು ಅಂದ್ರೆ ಅವಕಾಶ ಒಂದು ಬೇಕು ಅಂದ್ರೆ. ಸರ್, ಈಗ ಇವತ್ತು ಇದು ಮಹಿಳಾ ದಿನಾಚರಣೆ ಹೌದು, ಆದ್ರೂ ಕೂಡ ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ನಾವು ಬರೀ ಒಂದು ಆಚರಣೆ ಆಗಿರಬಾರ್ದು. ನಾವು ಹೆಂಗಸರಿಗೆ ಫುಲ್ಲು ಒಂದು ನಿರ್ಭೀತ ವಾತಾವರಣ ನಿರ್ಮಾಣ ಆಗ್ಬೇಕು ಸರ್. ಈಗೇನು ವಾತಾವರಣದಲ್ಲಿ? ಈಗ ಸ್ವಲ್ಪ ಒಂದು ಭಯಭೀತ ವಾತಾವರಣ ಉಂಟು ಅಂದ್ರೆ, ಕೆಲಸಕ್ಕೆ ಹೋದ ಹೆಣ್ಣು ಮಕ್ಕಳು ಮನೆಗೆ ಬರುವಾಗ ಒಬ್ಬನಿಂದಾಗಿ ಆದ ಒಂದು ಸಣ್ಣ ಚಿಕ್ಕ ಒಂದು ಇದರಿಂದ ಆರಂಭವಾದ ಒಂದು ಇದು ಉಂಟು ನೋಡಿ ಸರ್, ಇನ್ನು ನಾಳೆ ದೊಡ್ಡ ಮಟ್ಟಕ್ಕೆ ಮುಟ್ಬಹುದು. ಆ ರೀತಿ ಆಗಬಾರ್ದು ಅಂತೇಳಿ ನಾವೊಂದು ಪೊಲೀಸ್ ಪ್ರೊಟೆಕ್ಷನ್ ಕೇಳ್ಕೊಂಡು ಬಂದದಷ್ಟೇ. ಸಾಮಾನ್ಯವಾಗಿ ಗಿರೀಶ್ ಯಾನೆ ಉಮೇರ್ ಎನ್ನುವ ಒಬ್ಬ ಯುವಕ ಒಂದು ತಿಂಗಳಿಂದ ಉಪದ್ರವ ಕೊಡ್ತಿದ್ದಾನೆ. ನಮ್ಮ ಊರಿನ ಯುವತಿಯರೆಲ್ಲ ರಾತ್ರಿ ಹೊತ್ತು ಬರುವಾಗ ಕೆಲಸದ ಮೇ ಅವನ ಅಡ್ರೆಸ್ ಎಲ್ಲ ಕೇಳುದು, ಆನಂತರ ಅವರ ಮೇಗೆ ಕೈ ಹಾಕುದು, ಹಾಗೆಲ್ಲ ಮಾಡ್ತಿದ್ದ. ನಾವು ಒಂದು ತಿಂಗಳಿಂದ ಕಾಯ್ತಾ ಇದ್ದೇವೆ, 5-6 ಹೆಣ್ಣು ಮಕ್ಕಳಿಗೆ ಹೀಗೆ ಮಾಡಿದ್ದ. ನಮ್ಮ ಊರಿನವರಿಗೆ ನಾವು ಒಂದು ತಿಂಗಳಿಂದ ರಾತ್ರಿ ಹೊತ್ತು ದಿನಾಲೂ ಕಾಯ್ತಾ ಇದ್ದೇವೆ. ಆದ್ರೆ ಒಂದ್ ದಿವಸ ಒಂದು ಹುಡುಗಿ ಹೇಳಿತ್ತು, ಈಗ ಅಡ್ರೆಸ್ ಕೊಡ್ಲಿ, ಈಗ ಹೋಗಿದ್ದಾನೆ, ಈಗ ಪಾಸ್ ಆದ ಅಂತೇಳಿ. ಅದಕ್ಕೆ ನಾವು ಅಲ್ಲಿ ನಿಂತು ಅವನ ಸ್ವಲ್ಪ ಗದರಿಸಿದಾಗ ಅವ ಹೇಳಿದೆ ಇಲ್ಲ ನಾ ಮಾಡಲಿಲ್ಲ ಅಂತ ಹೇಳಿದ. ಮತ್ತೆ ಹುಡುಗಿಯರನ್ನು ಕರ್ಕೊಂಡು ಬಂದು ತೋರಿಸಿದಾಗ ಹೌದು ಒಪ್ಪಿಕೊಂಡ ಮತ್ತೆ ಹೌದಂತೇಳಿ. ಆಗ ನಾವು ಸ್ವಲ್ಪ ಗದರಿಸುವಾಗ ಜನ ಎಲ್ಲ ತುಂಬ ಊರವರೆಲ್ಲ ತುಂಬ ಮಂದಿ ಒಟ್ಟಾದ್ರು. ಆಗ ನಾವು ಮಲ್ಪೆ ಸ್ಟೇಷನ್ಗೆ ಹೇಳಿದ್ದೇವೆ ಹೀಗೆ ಅಂತೇಳಿ. ಮತ್ತೆ ಠಾಣಾಧಿಕಾರಿ ಬಂದರು, ಅವನನ್ನು ಕರ್ಕೊಂಡು ಹೋದ್ರು. ಆನಂತರ ಅವನು ಅದಕ್ಕೆ ಬೇರೆ ಕತೆ ಕಟ್ಟಿದ್ದಾನೆ. ಮೇಡಮ್ ಇದ್ದು ಎಲ್ಲ ಹೆಸರೆಲ್ಲ 7-8 ಮಂದಿದು ಹೆಸರು ಹಾಕಿದ್ದಾರೆ ಬೇಕಂತೇಳಿ. ಆನಂತರ ಹೇಳಿದ ನಾವು ಇದಕ್ಕೂ ನಾವು ಕನ್ವರ್ಟ್ ಆದದಕ್ಕೆ ನಂಗೆ ಎಲ್ಲ ಹೊಡೆದ್ರು ಹಾಗೆ ಅಂತ ಎಲ್ಲ ಹೇಳಿದ್ದಾರೆ. ಆದ್ರೆ ನಾವು ಅಂಥದ್ದು ಏನೂ ಮಾಡಲಿಲ್ಲ, ಎಲ್ಲ ಊರವರೆಲ್ಲ ಈಗ ಒಟ್ಟಾಗಿದ್ದಾರೆ ಕೇಳಬೇಕಾದ್ರೆ ಎಲ್ಲ ಎಲ್ಲ ಜಾತಿಯವರು ಇದ್ದಾರೆ, ಕ್ರೈಸ್ತರಿದ್ದಾರೆ, ಮುಸಲ್ಮಾನ ಹಿಂದೂ ಸಂಘಟನೆಯವರು ಉಡುಪಿಯಲ್ಲಿ ಅವರದೊಂದು ಇದು ಸಭೆ ಎಲ್ಲ ಮಾಡಿದ್ರು. ಆನಂತರ ಮನವಿ ಎಲ್ಲ ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೆ. ಹಾಗೆ